1997 ಆಗಸ್ಟಿಂದ 2007 ಜನವರಿವರೆಗೆ ನಾನು ಮೈಸೂರು ವಿಶ್ವವಿದ್ಯಾಲಯದ ಕಾರ್ಯಕ್ರಮ ಸಂಯೋಜನಾಧಿಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸಿದ್ದೆ. ನನ್ನ ಈ ಹೆಚ್ಚು ಕಮ್ಮಿ 10 ವರ್ಷದ ಅವಧಿಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನಾನು ನಡೆಸ್ಕೊಂಡು ಬಂದಿದ್ದೆ. ಮುಖ್ಯವಾಗಿ ದೈನಂದಿನ ಚಟುವಟಿಕೆ ಮತ್ತು ಶಿಬಿರಗಳಲ್ಲಿ ದಿ ಗಿಡಗಳನ್ನು ನೆಡೋದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಿ ಕಾಲೇಜಿನ ಮಟ್ಟದ ಶಿಬಿರಗಳಲ್ಲಿ ಮತ್ತು ವಿಶ್ವವಿದ್ಯಾಲಯದ ಮತ್ತು ಜಿಲ್ಲಾ ಮಟ್ಟದ ಶಿಬಿರಗಳಲ್ಲಿ ಲಕ್ಷಾಂತರ ಗಿಡಗಳನ್ನು ನೆಡಲಾಯಿತು. ಇದರಲ್ಲಿ ಹೆಚ್ಚು ಕಮ್ಮಿ 60-70% ಹಾಕಿದ ಗಿಡಗಳು ಬದುಕಿದ್ದಾವೆ. ಈಗಲೂ ಅದಕ್ಕೆ ಉದಾಹರಣೆ ಅಂದರೆ ನಮ್ಮ ಗಂಗೋತ್ರಿ ಕ್ಯಾಂಪಸ್ಗೆ ಹೋದರೆ ನನ್ನ ಅವಧಿಯಲ್ಲಿ ಸುಮಾರು 10,000 ಗಿಡಗಳನ್ನು ಅಲ್ಲಿ ನೆಟ್ಟಿದ್ದವು. ಇವಾಗಲೂ 1/2ಕ್ಕಿಂತ ಹೆಚ್ಚು ಗಿಡ ಇರೋದನ್ನು ನಾವು ಕಣ್ಣಾರೆ ಕಾಣ್ಬೋದು. ಅದರ ಜೊತೆಗೆ ಬ್ಲಡ್ ಡೊನೇಷನ್ಗೆ, ಕಣ್ಣಿನ ದಾನ ಮಾಡೋದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನಾವು ನಮ್ಮ NSS ಅವಧಿಯಲ್ಲಿ ನೀಡ್ಕೊಂಡು ಬಂದಿದ್ದು. ಪ್ರತಿ ವರ್ಷ ಸರಿಸುಮಾರು 3,000-4,000 ಯೂನಿಟ್ನಷ್ಟು ರಕ್ತವನ್ನು ದಾನ ಮಾಡ್ತಾಯಿದ್ದು, ಶಿಬಿರಗಳಲ್ಲಿ ಕಂಡಕ್ಟ್ ಮಾಡಿಬಿಟ್ಟು ಆ ಶಿಬಿರಗಳ ಮುಖಾಂತರ ರಕ್ತವನ್ನು ದಾನ ಮಾಡ್ತಾಯಿದ್ದು, ಮತ್ತು ಪ್ರತಿದಿನ ದಾನಿಗಳ ಹೆಸರನ್ನು ನೋಂದಾವಣೆ ಮಾಡಿಕೊಂಡು ರಕ್ತಕ್ಕೆ ಬೇಡಿಕೆ ಬಂದಾಗ ಅವ್ರ ಜೊತೆ ವಿದ್ಯಾರ್ಥಿಗಳನ್ನ ಕಳಿಸಿ ಆ ಮೂಲಕ ರಕ್ತದಾನದ ಕಾರ್ಯಕ್ರಮನ ದೊಡ್ಡ ಪ್ರಮಾಣದಲ್ಲಿ ನಡೆಸ್ಕೊಂಡು ಬರ್ತಾಯಿದ್ದು ನಾವು. ಇದರ ಜೊತೆಗೆ ಕಣ್ಣಿನ ದಾನಕ್ಕೆ ವಿದ್ಯಾರ್ಥಿಗಳಿಂದ ಪ್ರಮಾಣ ಪತ್ರವನ್ನು ಪಡೆದುಕೊಂಡು ಅದನ್ನು ಪ್ರೋತ್ಸಾಹ ಮಾಡ್ಕೊಂಡು ಬರ್ತಾಯಿದ್ದು. ಜೊತೆಗೆ ಅನೇಕ ಕೊಳಗಳನ್ನು ಕ್ಲೀನ್ ಮಾಡಿದ್ದು, ಮುಖ್ಯವಾಗಿ ಮೇಲ್ಕೋಟೆಯಲ್ಲಿ ಒಂದು ದೊಡ್ಡ ಕೊಳವನ್ನು ಸ್ವಚ್ಛ ಮಾಡಿದ್ದು, ನಮ್ಮ ಕುಕ್ನಳ್ಳಿ ಕೆರೆ ಹತ್ರ ಒಂದು ಕೊಳವನ್ನು ಸ್ವಚ್ಛ ಮಾಡಿದ್ದು, ಬನ್ನೂರಲ್ಲಿ ಒಂದು ಕೊಳವನ್ನು ಸ್ವಚ್ಛ ಮಾಡಿದ್ದು, ಹಳೆ ಕಲ್ಯಾಣಿಗಳು ಪುರಾತನ ಕಲ್ಯಾಣಿಗಳನ್ನು ಸ್ವಚ್ಛ ಮಾಡ್ಕೊಂಬಂದಿದ್ದು, ಮತ್ತು ಕ್ಯಾಂಪ್ಗಳಲ್ಲಿ 1,000 ಕಿಲೋಮೀಟ್ರಷ್ಟು ರೋಡನ್ನು ವಿದ್ಯಾರ್ಥಿಗಳು ಇದನ್ನು 10 ವರ್ಷದ ಅವಧಿಯಲ್ಲಿ ರೋಡನ್ನು ಮಾಡಿದರು, ಹೊಸ ರೋಡ್ ಮಾಡಿದರು, ರೋಡನ್ನು ರಿಪೇರಿ ಮಾಡಿದರು, ಮತ್ತು ಗ್ರಾಮದಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡಿದರು, ಗ್ರಾಮದಲ್ಲಿ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿದರು. ಅದು ವರದಕ್ಷಿಣೆ ಬಗ್ಗೆ ಇರ್ಬೋದು, ಏಡ್ಸ್ ಬಗ್ಗೆ ಇರ್ಬೋದು, ಸಾಮಾಜಿಕ ಪಿಡುಗುಗಳ ಬಗ್ಗೆ ಇರ್ಬೋದು, ಸಾಕಷ್ಟು ಬೀದಿ ನಾಟಕಗಳ ಮುಖಾಂತರ ಗ್ರಾಮೀಣ ಜನರಿಗೆ ತಿಳುವಳಿಕೆ ನೀಡೋದಕ್ಕೆ NSS ಶಿಬಿರಗಳಲ್ಲಿ ಮತ್ತು ದೈನಂದಿನ ಚಟುವಟಿಕೆ ಕಾರ್ಯಕ್ರಮಗಳಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಯಿತು. ಇದರ ಜೊತೆಗೆ ವಿಶೇಷವಾಗಿ ನನ್ನ ಅವಧಿಯಲ್ಲಿ ಉಕಾಸು ಅವರ ಒಂದು ನಗದು ಬಹುಮಾನದ ಕಾರ್ಯಕ್ರಮವನ್ನು ನಾವು ಜಾರಿಗೆ ತಂದು NSS ಉತ್ತಮ ಸೇವೆ ಸಲ್ಲಿಸಿದ ವಿದ್ಯಾರ್ಥಿಗಳಿಗೆ ನಗದು ಪ್ರತಿ ವರ್ಷ ಆಯ್ಕೆ ಮಾಡಿ ನಗದು ಬಹುಮಾನವನ್ನು ನೀಡ್ತಾಯಿದ್ದು. ಇದರ ಜೊತೆಗೆ ನಾನು NSS ಸಂಯೋಜನಾಧಿಕಾರಿಯಾಗಿ ರಾಜ್ಯ ಮಟ್ಟದ ಮತ್ತು ರಾಷ್ಟ್ರ ಮಟ್ಟದ RD ಪೆರೇಡ್ಗಳಿಗೆ ಆಯ್ಕೆ ಮಾಡುವ ಶಿಬಿರದಲ್ಲಿ ಪಾಲ್ಗೊಳ್ತಾ ಇದ್ದೆ, ಆ ಶಿಬಿರದ ನಾಯಕತ್ವವನ್ನು ವಹಿಸ್ತಾ ಇದ್ದೆ. ಸುಮಾರು 5 ಬಾರಿ ರಾಜ್ಯದ ಇಂಡಿಪೆಂಡೆನ್ಸ್ ಡೇ ಮತ್ತು ರಿಪಬ್ಲಿಕ್ ಡೇ ಪೀರಿಯಡ್ಗಳಿಗೆ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ಅವರನ್ನು ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ನಾನು ತಯಾರು ಮಾಡಿದ 3 ವರ್ಷ ನಮ್ಮ NSS ಘಟಕಕ್ಕೆ ಫಸ್ಟ್ ಪ್ರೈಸ್ ಬಂದಿತ್ತು. ಇದರ ಜೊತೆಗೆ ನನ್ನ ಅವಧಿಯಲ್ಲಿ ನ್ಯೂಸ್ ಪ್ರಿಂಟನ್ನು ಒಂದು ನ್ಯೂಸ್ ಲೆಟರ್ನ ವಿಶ್ವವಿದ್ಯಾಲಯದ ಮಟ್ಟದ ನ್ಯೂಸ್ ಲೆಟರ್ನ ನಾವು ಹೊರಗಡೆ ತಂದು, ಮತ್ತು ದಸರಾದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಸ್ಟಾಲನ್ನು NSS ಬಗ್ಗೆ NSSನ ಪರಿಚಯ ಮಾಡಿಕೊಡೋದಕ್ಕೆ ಒಂದು ಸ್ಟಾಲನ್ನು ಪ್ರಾರಂಭ ಮಾಡಿ ಅಲ್ಲಿ ದಸರಾ ಅವಧಿಯಲ್ಲಿ NSS ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡೋದಕ್ಕೆ ನಾನು ಪ್ರಯತ್ನ ಮಾಡಿದ್ದು. ಮತ್ತು ಆ ಅವಧಿಯಲ್ಲಿ ರಾಜ್ಯ ಮಟ್ಟದಲ್ಲಿ ಯುವಜನೋತ್ಸವ ಅಂತ ಹೇಳಿ NSS ಯುವಜನೋತ್ಸವ ಆಗ್ತಾಯಿತ್ತು. ಸತತವಾಗಿ 3 ಬಾರಿ 2003, 2004, 2005, 2006 ಸತತವಾಗಿ 3 ಬಾರಿ ಮೈಸೂರು ವಿಶ್ವವಿದ್ಯಾನಿಲಯ ಮೊದಲೇ ಬಹುಮಾನವನ್ನು ಪಡೆಯಿತು. ಹಾಗೆ ನನಗೆ 2001 ಮತ್ತು 2002 ಅವಧಿಯಲ್ಲಿ ರಾಜ್ಯ ಮಟ್ಟದಲ್ಲಿ ಅತ್ಯುತ್ತಮವಾದಂಥ NSS ಸಂಯೋಜನಾಧಿಕಾರಿಯಾಗಿ ಒಂದು ರಾಜ್ಯ ಮಟ್ಟದ ಪ್ರಶಸ್ತಿಯು ಕೂಡ ನನಗೆ ಲಭಿಸಿತು. ಇದರ ಜೊತೆಗೆ ಯುವಜನ ಮತ್ತು ಕ್ರೀಡಾ ಇಲಾಖೆ ಮತ್ತು ಪ್ರಾಚೀನ ಸಂಶೋಧನಾ ವಿಭಾಗ ಮತ್ತು ಕೇಂದ್ರ ಸರ್ಕಾರದ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಜೊತೆ ಸಹಯೋಗದೊಂದಿಗೆ ನಾವು ಅನೇಕ ಐತಿಹಾಸಿಕ ಸ್ಥಳಗಳನ್ನು ಸ್ವಚ್ಛ ಮಾಡಿ ಅದನ್ನು ರಕ್ಷಣೆ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದು. ಮತ್ತು ರಾಜ್ಯ ಸರ್ಕಾರದ ವತಿಯಿಂದ
ಅವರ ಹಣಕಾಸಿನ ನೆರವಿನಿಂದ ಅನೇಕ ಸ್ಮಾರಕಗಳನ್ನು, ದೇವಸ್ಥಾನಗಳನ್ನು, ಪುರಾತನ ದೇವಸ್ಥಾನಗಳನ್ನು ಸ್ವಚ್ಛ ಮಾಡಿ ಆ ಮೂಲಕ ಈ ರಾಜ್ಯದ ಒಂದು ಗುಡಿಗೋಪುರಗಳ ರಕ್ಷಣೆಗೂ ಕೂಡ NSS ಸ್ವಯಂ ಸೇವಕರನ್ನು ಬಳಸಿಕೊಳ್ಳಲಾಯಿತು. ಹೀಗೆ ಸುಮಾರು 10 ವರ್ಷಗಳ ಅವಧಿಯಲ್ಲಿ ನನಗೆ ಕೈಲಾದ ಮಟ್ಟಿಗೆ ವಿದ್ಯಾರ್ಥಿಗಳನ್ನು NSS ಚಟುವಟಿಕೆಗಳಿಗೆ ತೊಡಗಿಸುವುದರ ಮುಖಾಂತರ ಆ ಮೂಲಕ ಸೇವಾ ಮನೋಭಾವವನ್ನು ಪ್ರೇರಣೆ ಮಾಡುವ ಕೆಲಸವನ್ನು ಕಳೆದ ಈ 2007 ಜಾನ್ವರಿವರೆಗೂ ನಾನು ಮಾಡ್ಕೊಂಡು ಬಂದಿದ್ದೆ. NSS 50 ವರ್ಷಗಳನ್ನು ತುಂಬಿಸ್ತಾ ಇದೆ ಅಂತ ಹೇಳಿ ಗೊತ್ತಾಯಿತು. ಈ ಮುಂದಿನ ಅವಧಿಯಲ್ಲಿ ವಿದ್ಯಾರ್ಥಿಗಳನ್ನು NSS ಚಟುವಟಿಕೆಗೆ ತೊಡಗಿಸುವುದರ ಮೂಲಕ ಅವರಲ್ಲಿ ಸೇವಾ ಮನೋಭಾವವನ್ನು ಪ್ರೇರೇಪಣೆ ಮಾಡಬೇಕು, ಆ ದಿಸೆಯಲ್ಲಿ NSS ಹೆಚ್ಚಿನ ಚಟುವಟಿಕೆಯನ್ನು ಮಾಡಬೇಕು ಮತ್ತು ನಮ್ಮ ಮುಂದಿನ NSS ಚಟುವಟಿಕೆಗಳಿಗೆ ಶುಭವನ್ನು ಹಾರೈಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.